ನಾನು ಡಾಕ್ಟರ್ ಪವನ್ ಪ್ರಭು, ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಮೂಡಿಗೆರೆ ಅಂತ ಮಾತಾಡ್ತೀವಿ, ತಜ್ಞ ವೈದ್ಯರು ನಾನು. ಈಗ ಕೊರೋನಾ ಬಗ್ಗೆ ತುಂಬ ಫೇಕ್ ನ್ಯೂಸ್ಗಳು ಬರ್ತಿದ್ದಾವೆ, ಹಾಗೆ ತುಂಬ ಭಯನೂ ಹುಟ್ಟಿಸ್ತಾ ಇದೆ. ಬಟ್ ಕೊರೋನಾ ಬಗ್ಗೆ ಭಯ ಬೇಡ, ಕೊರೋನಾ ಬಗ್ಗೆ ಒಂದು ಎಚ್ಚರ ಇರಲಿ ನಮಗೆ, ನಾವೇನು ಮಾಡಬೇಕು ಅಂತ ನಮ್ಗೆ ಗೊತ್ತಿರಲಿ. ಸೊ ಕೊರೋನಾ ಟೆನ್ಷನ್ ತಗೊಳ್ಳುವಂಥದ್ದೇನಿಲ್ಲ. ಕೊರೋನಾ ಯೂಸ್ವಲಿ ಅಟ್ಯಾಕ್ ಆಗೋದು ಅದೊಂದು ವೈರಸ್ ಇರೋದ್ರಿಂದ, ಇಮ್ಯೂನ್ ಯಾರಿಗೆ ಕಡಿಮೆ ಇರುತ್ತೋ, ವಿರೋಧ ಮಾಡೋದು ಶಕ್ತಿ ಯಾರಲ್ಲಿ ಕಡಿಮೆ ಇರುತ್ತೋ ಅವರಿಗೆ ಜಾಸ್ತಿ ಬರುವಂಥದ್ದು. ಸೊ ಯೂಸ್ವಲಿ ಸಣ್ಣ ಮಕ್ಕಳಲ್ಲಿ, ಎಸ್ಪೆಷಲಿ ಲೆಸ್ ದೆನ್ 10 ಇಯರ್ಸ್, 10 ವರ್ಷಕ್ಕಿಂತ ಕಡಿಮೆ ಇರೋರಲ್ಲಿ ಅಥವಾ 60-65 ವರ್ಷಕ್ಕಿಂತ ಮೇಲಿರೋರಲ್ಲಿ ಅದು ಜಾಸ್ತಿ ಪರಿಣಾಮ ಬೀರುತ್ತೆ. ಸೊ ಯೂಸ್ವಲಿ ಅದು ಕಂಡು ಬರುವಂಥದ್ದು ಯೂಸ್ವಲಿ ತುಂಬ ಡಿಸೀಸ್ ಯಾರಲ್ಲಿ ಇರ್ತಾರೆ, ಲೈಕ್ ಯಾರು ಶುಗರ್ ಪೇಷೆಂಟ್ ಇರ್ತಾರೆ, ಡಯಾಬಿಟಿಸ್ ಪೇಷೆಂಟ್ ಆಗಿರ್ತಾರೆ, ಅಥವಾ ಬಿ ಪಿ ಇದ್ದವರು ಯಾರಿರ್ತಾರೆ, ಹೈಪರ್ಟೆನ್ಷನ್ ಯಾರಿರ್ತಾರೆ, ಅವರಲ್ಲಿ ಈ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಯೂಸ್ವಲಿ ಇದಕ್ಕೆ 14 ದಿನದ ಇನ್ಕ್ಯುಬೇಷನ್ ಟೈಮ್ ಅಂತ ಹೇಳ್ತೀವಿ. ಇನ್ಕ್ಯುಬೇಷನ್ ಟೈಮ್ ಅಂತಂದರೆ ಅದು ವೈರಾಣು ದೇಹದಲ್ಲಿ ಸೇರಿ ಅದು ಲಕ್ಷಣ ಕೊಡುವವರೆಗೂ ಆ ಪೀರಿಯಡ್ ಏನಿದೆಯೋ ಅದು 14 ದಿನದ ಟೈಮ್. ಸೊ ಆ ಟೈಮ್ ನಾವು ಸ್ವಲ್ಪ ಏನೋ ಇಫೆಕ್ಟ್ ಆದಾಗ ಅದು ಸ್ಟ್ರೆಸ್ಟ್ ಕೊಟ್ಬಿಟ್ವಿ ಅಂತಂದರೆ ಇದ್ರ ಅಷ್ಟರಲ್ಲೇ ಅದು ಕಡಿಮೆ ಆಗೋ ಸಾಧ್ಯತೆ ತುಂಬ ಇರುತ್ತೆ, ಸ್ಪ್ರೆಡ್ ಆಗೋ ಲಕ್ಷಣಗಳು ಕಡಿಮೆ ಇರುತ್ತೆ. ಸೊ ಯೂಸ್ವಲಿ ಕೊರೋನಾ ಬಂದಾಗ ಲಕ್ಷಣಗಳು ಏನಿರ್ತಾವೆ ಅಂತಂದರೆ, ಫಸ್ಟ್ ಥಿಂಗ್ ಈಸ್ ಜ್ವರ ಇರುತ್ತೆ, ಕೆಮ್ಮು, ಶೀತ, ನೆಗಡಿ ಇವೆಲ್ಲ ಬರುವಂಥ ಲಕ್ಷಣಗಳು ಅದರಲ್ಲಿ. ಸೊ ಇಲ್ಲಿ ಬೇದಿ ಲಕ್ಷಣಗಳನ್ನು ಕಂಡು ಬರುತ್ತೆ. ಸೊ ಇದು ಲಕ್ಷಣ ಬಂದಾಗ ನಾವು ಅದಕ್ಕೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಳೋದು ಪ್ರಪ್ರಥಮವಾಗಿ ಮಾಡಲೇಬೇಕು. ಅದಕ್ಕೆ ರಿಸ್ಕ್ ತಗೊಂಡು ತಪ್ಪಿಸ್ಕೊಂಡು ಹೋಗಬಾರ್ದು, ಆದಷ್ಟು ಅದನ್ನು ಆಸ್ಪತ್ರೆಗೆ ಹೋಗಿ ಆ ಚಿಕಿತ್ಸೆನ ತಗೊಳ್ಳೋ ಒಂದು ಪದ್ಧತಿನ ಇಟ್ಕೊಳ್ಳಿ, ತಪ್ಪಿಸ್ಕೊಂಡು ಹೋಗಬೇಡಿ. ಸೊ ಇದರಲ್ಲಿ ಸ್ಪ್ರೆಡ್ ಆಗೋದು ಯಾರಾದರೂ ಸೀನಿದಾಗ ಅಥವಾ ಕೆಮ್ಮಿದಾಗ, ಇದನ್ನು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಆ ಸೀನಿಂದ ಅದು ಕೆಮ್ಮಿದಾಗ ಅದೇನು ಲಿಕ್ವಿಡ್ ರೂಪದಲ್ಲಿ ಅಥವಾ ಫ್ಲೂಯಿಡ್ ರೂಪದಲ್ಲಿ ಏನು ಗಾಳಿಯಲ್ಲಿ ಬಂದಿರುತ್ತೋ ಅದು ಇನ್ನೊಬ್ಬರು ತಗೊಂಡಾಗ ಅದು ಅವರಲ್ಲಿ ಸ್ಪ್ರೆಡ್ ಆಗುವಂಥ ಒಂದು ವಿಧಿ ಅದರದು. ಸೊ ಇದಕ್ಕೆ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇಮ್ಯೂನನ್ನು ಚೆನ್ನಾಗಿ ಡೆವಲಪ್ ಮಾಡ್ಕೋಬೇಕು ದೇಹದಲ್ಲಿ. ಸೊ ದೇಹದಲ್ಲಿ ಇಮ್ಯೂನ್ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಾವು ಫುಡ್ ಸ್ಟೈಲಿಂದ ಇಮ್ಯೂನನ್ನು ಡೆವಲಪ್ ಮಾಡ್ಕೋಬಹುದು. ಲೈಕ್ ಫುಡ್ ಯಾವ್ಯಾವ ತಗೋಬೋದು, ಫಸ್ಟ್ ಥಿಂಗ್ ಅಂತಂದರೆ ಬಿಸಿ ಬಿಸಿಯಾದ ಊಟವನ್ನು ಮಾಡುವಂಥದ್ದು. ದೇಹದ ಬಾಡಿ ಸ್ವಲ್ಪ ಬೆಚ್ಚಗಿದೆ ಅಂತಂದರೆ ಯೂಸ್ವಲಿ ವೈರಸ್ಗಳು ವೀಕ್ ಆಗ್ತವೆ, 0 ಆಗೋದಿಲ್ಲ, ವೀಕ್ ಆಗುತ್ತೆ. ವೀಕ್ ಇನ್ ದೆನ್ಸ್ ಅದು ಸ್ಪ್ರೆಡ್ಡಿಂಗ್ ಫೋರ್ಸು ಕಡಿಮೆ ಇರುತ್ತೆ. ಸೊ ಆದಷ್ಟು ಬಿಸಿ ಬಿಸಿ ಆಹಾರ ತಗೊಳ್ಳಿ, ಬಿಸಿ ನೀರು ಕುಡೀರಿ, ಇದರಿಂದ ಸ್ವಲ್ಪ ಸ್ಪ್ರೆಡಿಂಗ್ ರೇಟ್ ಕಡಿಮೆ ಆಗುತ್ತೆ. ಆದಷ್ಟು ಫ್ರಿಜ್ಜಿನ ವಸ್ತುಗಳನ್ನು ತಿಂದೇ ಇರಿ, ಬಿಸಿ ಬಿಸಿ ಫ್ರೆಶ್ ಆಗಿರೋ ವಸ್ತುಗಳನ್ನು ತಿನ್ನಿ. ಬಿಸಿ ಬಿಸಿ ಯಾವುದು ಮಧ್ಯಾಹ್ನ ಅಡುಗೆನ ಮಧ್ಯಾಹ್ನ ಊಟ ಮಾಡಿ, ಅದನ್ನು ಫ್ರಿಜ್ಜಲ್ಲಿ ಇಟ್ಟು ಸಂಜೆ ಊಟ ಮಾಡೋದಾಗಲಿ ಅಥವಾ 2-3 ದಿನ ಹಿಂದಿಂದು ಊಟ ಮಾಡೋದಾಗಲಿ ಅಂತವೂ ಮಾಡಬೇಡಿ. ಫ್ರೆಶ್ ಆಗಿರೋಂಥ ಊಟನ ಮಾಡಿ, ಚೆನ್ನಾಗಿ ತರಕಾರಿ ಊಟ ಮಾಡಿ. ಎಸ್ಪೆಷಲಿ ತರಕಾರಿಗಳಲ್ಲಿ ಕ್ಯಾಬೇಜು, ಬೀಟ್ರೂಟು ಇವೆಲ್ಲ ಒಳ್ಳೆಯ ಎನರ್ಜಿನ ಕೊಡುತ್ತೆ, ಒಳ್ಳೆಯ ಇಮ್ಯೂನ್ನ ಕೊಡುತ್ತೆ. ಅದೇ ಥರ ಕೆಲವೊಂದು ಮನೆ ಮದ್ದನ್ನು ಮಾಡಬಹುದು, ಲೈಕ್ ನಾವು ತುಳಸಿ ಎಲೆನ ಮತ್ತು ಹಸಿ ಶುಂಠಿ ಪೀಸ್ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಮೆಣಸಿನಕಾಳು ಹಾಕಿ ಕಷಾಯ ಮಾಡಿ ಕುಡಿಯುವಂಥದ್ದು. ಇಲ್ಲ ಅಂತಂದರೆ ಅಮೃತ ಬಳ್ಳಿ ಅಂತ ಬರುತ್ತೆ, ಗುಡುಚಿ ಅಂತ ಹೇಳ್ತೀವಿ, ಅಮೃತ ಬಳ್ಳಿಯನ್ನು ಪೀಸ್ ಮಾಡಿ ಅದನ್ನು ಒಣಗಿಸಿ, ಅದರ ಕಾಂಡವನ್ನು ಪೀಸ್ ಮಾಡಿಕೊಂಡು ಅದನ್ನು ಒಣಗಿಸಿ ಅದರ ಕಷಾಯವನ್ನು ಅದನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ಕಷಾಯ ಮಾಡಿಕೊಂಡು ಅದನ್ನು ಕುಡಿಯುವಂಥದ್ದು, ಆವಾಗ ಇವಾಗ ಕುಡಿಯುವಂಥದ್ದು ಮಾಡಬಹುದು. ಅದೇ ಥರ ತುಂಬ ಕೆಮ್ಮಿದ್ದಾಗ ಮೆಣಸಿನಕಾಳು ಮತ್ತು ಶುಂಠಿನ ಒಣಗಿಸ್ಕೊಂಡು ಪೌಡ್ರ್ ಮಾಡಿಕೊಂಡು ಆ ಪುಡಿನ ಜೇನುತುಪ್ಪದ ಜೊತೆ ಸೇವಿಸ್ಕೊಂಡ್ರೆ ಕೆಮ್ಮು ಕಡಿಮೆ ಆಗುತ್ತೆ. ಇದು ಬರೀ ಪ್ರಿಕಾಷ್ನರಿ ಮೆಜರ್ಸು ಮತ್ತು ಇಮ್ಯೂನ್ ಡೆವಲಪ್ ಮಾಡಲಿಕ್ಕೆ ಮಾತ್ರ, ಇದು ಔಷಧಿ ಅಂತ ಅಲ್ಲ. ಔಷಧಿ ಬೇರೆ, ಮನೆ ಮದ್ದು ಬೇರೆ. ಮನೆ ಮದ್ದು ತತ್ಕಾಲಿಕವಾಗಿ ಮಾತ್ರ ಆ್ಯಕ್ಷನ್ ಕೊಡುತ್ತೆ, ಔಷಧಿ ಅಲ್ಲ. ಔಷಧಿಗೆ ಆಸ್ಪತ್ರೆ ಹೋಗಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಅದರ ಕೆಲವೊಂದು ಫುಡ್ಸನ್ನು ತಗೋಬೋದು, ಲೈಕ್ ಎಸ್ಪೆಷಲಿ ಆರೆಂಜ್ ಅನ್ನು ತಗೋಬೋದು ನಾವು, ಮತ್ತು ಈ ವಾಟರ್ ಮೆಲನ್ ತಗೋಬೋದು. ಇವೆಲ್ಲ ಫುಡ್ಸು ಇಮ್ಯೂನ್ ಬೂಸ್ಟ್ರಾಗಿ ವರ್ಕ್ ಮಾಡುತ್ತೆ. ಅದರ ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್, ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ದು. ಒಬ್ಬರು ಇಬ್ಬರು ಗುಂಪು ಸೇರುವಿಕೆಯನ್ನು ಬಿಡಬೇಕು. ಎರಡನೇದೇನು ಅಂತಂದರೆ ಎರಡು ಜನರ ಮಧ್ಯೆ ಅಟ್ಲೀಸ್ಟ್ ಕಡಿಮೆ ಅಂತಂದರೂ 1-2 ಮೀಟರ್ ಗ್ಯಾಪ್ ಇರಲೇಬೇಕು. ಪಕ್ಕಪಕ್ಕ ನಿಂತ್ಕೊಂಡಿದ್ದಾಗ ಸ್ಪ್ರೆಡ್ಡಿಂಗ್ ರೇಟ್ ಜಾಸ್ತಿ ಇರುತ್ತೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರೆ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಅಂತಂದರೆ ಕರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡುವಂಥದ್ದು.
ಬರೀ ಸೋಪ್ ಹಚ್ಕೊಂಡು ತೊಳೆಯೋದಷ್ಟೇ ಅಲ್ಲದೆ ಉಗ್ರ ಮಧ್ಯದಲ್ಲಿ ಇರುವಂತ ಕಸವನ್ನು ತೆಕ್ಕೋಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮೆಲ್ಲರ ಕೈಯಲ್ಲೂ ಟಚ್ ಆಗಿರುತ್ತೆ. ಸೊ ಬೆರಳು ಸಂಧಿಗಳಲ್ಲಾಗಲಿ ಅಥವಾ ಉಗ್ರಲ್ಲಾಗಲಿ ಎಲ್ಲಾದರೂ ಸಿಕ್ತು ಅಂತಂದ್ರೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ರಿಪೀಟೆಡ್ ಆಗಿ ಹ್ಯಾಂಡ್ ವಾಷಿಂಗ್ ಒಂದಿರಲಿ, ಚೆನ್ನಾಗಿ ಮುಖವನ್ನು ತೊಳ್ಕೊಳ್ಳಿ, ಸ್ವಚ್ಛತೆಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮದು ಕ್ಲೀನ್ನೆಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಸ್ಪ್ರೆಡ್ ಆಗೋಕ್ಕೆ. ಅದೇ ಥರ ಎಲ್ಲಾದರೂ ಹೊರಗೆ ಹೋಗ್ತಿರ್ಬೇಕಾದ್ರೆ, ಎಸ್ಪೆಷಲಿ ಈ ಮಾಲ್ಗಳಲ್ಲೆಲ್ಲ ಹೋಗ್ತಿರ್ಬೇಕಾದ್ರೆ ಎ ಸಿ ಇದ್ದಿರೋದ್ರಿಂದ ವೈರಸ್ ಸ್ಪ್ರೆಡ್ ಈಸಿ ಆಗುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ಆದಷ್ಟು ಲಿಮಿಟೆಡನ್ನು ಪರ್ಚೇಸ್ ಮಾಡಿಕೊಂಡು ಆದಷ್ಟು ಬೇಗ ನೀವು ಮನೆ ಸೇರ್ಕೊಳ್ಳೋಂಥ ಒಂದು ಪದ್ಧತಿ ಡೆವಲಪ್ ಮಾಡ್ಕೊಳ್ಳಿ ಫಾರ್ ಸಮ್ ಡೇಸ್, ಸ್ವಲ್ಪ ದಿನಕ್ಕೆ ಮಾತ್ರ. ಇದೊಂದು ವೈರಸ್ ಕಡಿಮೆ ಆಗುವವರೆಗೂ ಇದೊಂದು ಕೆಲವೊಂದನ್ನು ಪ್ರಿಕಾಷನರಿ ಮೆಸರ್ಸನ್ನು ತಗೊಳ್ಳಿ. ಆದಷ್ಟು ಎ ಸಿ ಎಕ್ಸ್ಪೋಸರ್ ಕಡಿಮೆ ಆಗಲಿ, ನೀವು ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ, ಫೇಸ್ ವಾಶ್ ರೆಗ್ಯುಲರ್ ಕ್ಲೀನ್ಲೆಸ್ ಚೆನ್ನಾಗಿರಲಿ, ಮತ್ತು ಕೈಯನ್ನು ಚೆನ್ನಾಗಿ ತೊಳ್ಕೊಂಡಿರಿ. ಇದರಿಗೆ ಸ್ಯಾನಿಟೈಸರ್ನ ಉಪಯೋಗಿಸ್ಕೋಬಹುದು, ಬಟ್ ಸ್ಯಾನಿಟೈಸರ್ ಹೊರಗಡೆ ಎಲ್ಲ ಕಡೆ ಅವೈಲೇಬಲ್ ಆಗೋದಿಲ್ಲ. ಸೊ ಸ್ಯಾನಿಟೈಸರ್ಗೋಸ್ಕರ ನೀವು ಬೇಕಾದ್ರೆ ನೀರಲ್ಲಿ ಸ್ವಲ್ಪ ಡೆಟಾಲ್ ಅಥವಾ ಸ್ಪಿರಿಟ್ ಅಂತ ಒಂದು ಬರುತ್ತೆ, ಸ್ಪಿರಿಟನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ವಾಶ್ ಮಾಡ್ಕೋಬಹುದು. ಹಾಗೆ ಈ ಥರ ಮಾಸ್ಕ್ ಗ್ಯಾದರಿಂಗನ್ನು ಅವಾಯ್ಡ್ ಮಾಡಿದರೆ ಈ ಕೊರೋನಾವನ್ನು ಸ್ವಲ್ಪ ಮಟ್ಟಿಗೆ ತಡಿಬಹುದು. ಮಾತ್ರ ಯಾವುದಾದ್ರು ಲಕ್ಷಣ ಕಂಡು ಬಂದಾಗ ಆದಷ್ಟು ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಕೊಂಡು ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ತಗೊಳ್ಳೋದು ತುಂಬ ಒಳ್ಳೆಯದು.